ಹಾಯ್, ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಲು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ವೆಲ್ಕಮ್ ಟು ಕನ್ನಡ ಟೆಕ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡಿದ್ರು ಅಂದರೆ ರೆಡ್ಮಿ ನೋಟ್ 7. ಈ ಒಂದು ರೆಡ್ಮಿ ನೋಟ್ 7ನಲ್ಲಿ ಬಂದುಬಿಟ್ಟು 48 megapixel ಕ್ಯಾಮ್ರಾನ ಕೊಡ್ತಿದ್ದಾರೆ. ಆದರೆ ಈಗ ನಾವು ಇಂಟರ್ನೆಟ್ಟಲ್ಲೆಲ್ಲ ನೋಡ್ಬೋದು, ಸ್ನ್ಯಾಪ್ಡ್ರ್ಯಾಗನ್ 660 ಮೊಬೈಲ್ನಲ್ಲಿ 25 megapixel ವರೆಗೂ ಮಾತ್ರ ಕ್ಯಾಮ್ರಾ ಸಪೋರ್ಟ್ ಆಗುತ್ತೆ. ಆದರೆ ಈ ಒಂದು ರೆಡ್ಮಿ ನೋಟ್ 7ನಲ್ಲಿ ಬಂದುಬಿಟ್ಟು ಹೇಗೆ 48 megapixel ಕ್ಯಾಮ್ರಾ ಸಪೋರ್ಟ್ ಆಗ್ತಿದೆ. ಹಾಗಾದರೆ ರೆಡ್ಮಿ ನೋಟ್ 7ನಲ್ಲಿ 48 megapixel ಕ್ಯಾಮ್ರಾ ಇರೋದು ಫೇಕಾ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಒಂದು ಮೊಬೈಲ್ ಕ್ಯಾಮ್ರಾ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿ ನಾವು ಮೊಬೈಲ್ನಲ್ಲಿ ಫೋಟೋನ ತೆಗೆಯುವಾಗ ಫಸ್ಟು ಅದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಫೋಟೋ ತಗೊಳುತ್ತೆ. ನೆಕ್ಸ್ಟು ಕ್ಯಾಮ್ರಾದಲ್ಲಿ ಬೇಯರ್ ಫಿಲ್ಟರ್ ಅಂತ ಒಂದು ಆ್ಯಡ್ ಮಾಡಿರ್ತಾರೆ. ಆ ಒಂದು ಸೆನ್ಸರ್ ಬಂದುಬಿಟ್ಟು ನಮ್ಮ ಸುತ್ತಮುತ್ತಲು ಇರೋ ಕಲರ್, ಅಂದರೆ ನಾವು ಫೋಟೋ ತೆಗೆಯುವಾಗ ಯಾವ ಫೋಟೋ ತೆಗಿತೀವೋ ಅದರಲ್ಲಿರೋ ಕಲರನ್ನು ಕ್ಯಾಪ್ಚರ್ ಮಾಡಿಕೊಂಡು, ಅಂದರೆ ನಮ್ಮ ಒಂದು ಫೋಟೋದಲ್ಲಿ ಮೇಯ್ನ್ ಆಗಿ RGB ಅನ್ನೋ ಕಲರ್ನ ಮಿಕ್ಸ್ಚರಿಂದನೇ ಈ ರೀತಿ ನಮ್ಮ ಕಲರ್ ಬಂದುಬಿಟ್ಟು ನಮ್ಮ ಸ್ಕ್ರೀನ್ನಲ್ಲಿ ಕಾಣಿಸ್ತಾ ಇರೋದು. ಸೊ ಅದಕ್ಕೋಸ್ಕರ ನಮ್ಮ ಒಂದು ಫೇಸ್ನಲ್ಲಿ ಅಥವಾ ನಮ್ಮ ಒಂದು ಫೋಟೋದಲ್ಲಿ ಯಾವ ಕಲರನ್ನು ಕರೆಕ್ಟಾಗಿ ಆ್ಯಡ್ ಮಾಡಬೇಕು, ಸೊ ಆ ಒಂದು ಕೆಲಸನ ಬೇಯರ್ ಫಿಲ್ಟರ್ ಅಂತ ಮಾಡುತ್ತೆ. ಸೊ ಪರ್ ಪಿಕ್ಸಲ್ಲು ಯಾವ ಯಾವ ಕಲರ್ ಕೊಡಬೇಕು ಆ ಒಂದು ಫಿಲ್ಟರ್ ಕರೆಕ್ಟಾಗಿ ಕೊಡುತ್ತೆ. ಸೊ ಈ ರೀತಿಯೇ ಕೊನೆಯದಾಗಿ ಬ್ಲ್ಯಾಕ್ ಆ್ಯಂಡ್ ವೈಟು ಮತ್ತು ಈ ರೀತಿ ಕಲರ್ ಸೇರಿ ಕಂಪ್ರೆಷನ್ ಆಗಿ ನಮಗೆ ಕೊನೆಯದಾಗಿ ಫೈನಲ್ ಔಟ್ಪುಟ್ ಆಗಿ ಒಂದು ಫೋಟೋನ ಕೊಡುತ್ತೆ. ಅದನ್ನೇ ಯಾಕಪ್ಪ ಹೀಗೆ ಹೇಳ್ತಾ ಇದೆಯಾ ಅಂತ ಕೇಳಿದ್ರೆ, ವೆಯ್ಟ್ ಮಾಡಿ, ರೆಡ್ಮಿ ನೋಟ್ 7ನಲ್ಲಿ ಇರೋದು ಬಂದುಬಿಟ್ಟು 48 megapixel ಕ್ಯಾಮ್ರಾ ಅಲ್ಲ, ಬರೀ 12 megapixel ಕ್ಯಾಮ್ರಾ. ಈ ಒಂದು 12 megapixel ಕ್ಯಾಮ್ರಾದಲ್ಲಿ ಸ್ಯಾಮ್ಸಂಗ್ನ GM1 ಸೆನ್ಸರನ್ನು ಯೂಸ್ ಮಾಡಿದ್ದಾರೆ. ಈ ಒಂದು GM1 ಸೆನ್ಸರ್ನ ಸ್ಪೆಷಾಲಿಟಿ ಏನಪ್ಪ ಅಂತ ನೋಡಿದ್ರೆ, ಬೇಯರ್ ಫಿಲ್ಟರ್ನ ಇದರಲ್ಲಿ ಯೂಸ್ ಮಾಡೋಕ್ಕಿಂತ ಬದಲು ಕ್ವಾಡ್ ಬೇಯರ್ಸ್ ಫಿಲ್ಟರನ್ನು ಯೂಸ್ ಮಾಡಿದ್ದಾರೆ. ಇದೇನು ಮಾಡುತ್ತಪ್ಪ ಅಂತ ನೋಡಿದ್ರೆ, ನಾವು ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಫೋಟೋನ ಝೂಮ್ ಮಾಡಿ ನೋಡಿದ್ರೆ ಈ ರೀತಿ ಪಿಕ್ಸೆಲ್ಗಳು ಕಾಣಿಸುತ್ತೆ. ಈ ಒಂದು ಪಿಕ್ಸೆಲ್ನಲ್ಲಿ ಬಂದುಬಿಟ್ಟು RGB ಅಂತ ಕಲರ್ ಇರುತ್ತಲ್ಲ, ಒಂದೊಂದು ಪಿಕ್ಸೆಲ್ನ ಇದು ಬಂದುಬಿಟ್ಟು ಕ್ವಾಡ್ ಆಗಿ ಮಲ್ಟಿಪ್ಲೈ ಮಾಡುತ್ತೆ. ಅಂದರೆ ಒಂದು ಪಿಕ್ಸೆಲನ್ನು 4 ಮಲ್ಟಿಪ್ಲೈ ಮಾಡುತ್ತೆ. ಸೊ ನಾವು 12 megapixel ಕ್ಯಾಮ್ರಾದಲ್ಲಿ ಫೋಟೋ ತೆಗೆಯುವಾಗ ಈ ಒಂದು ಬೇಯರ್ ಫಿಲ್ಟರ್ ಏನು ಮಾಡುತ್ತಪ್ಪ ಅಂತ ನೋಡಿದ್ರೆ, 12 megapixel ಒಂದೊಂದು ಪಿಕ್ಸೆಲ್ನೂ ಕೂಡ ಇದು 4 ಮಲ್ಟಿಪ್ಲೈ ಮಾಡುತ್ತೆ. ಸೊ ಈ ರೀತಿ ಕ್ವಾಡ್ ಬೇಯರ್ ಫಿಲ್ಟರನ್ನು ರೆಡ್ಮಿ ನೋಟ್ 7 ಕ್ಯಾಮ್ರಾದಲ್ಲಿ ಯೂಸ್ ಮಾಡಿರೋದ್ರಿಂದ ನಾವು 12 megapixel ಕ್ಯಾಮ್ರಾದಲ್ಲೂ ಫೋಟೋ ತೆಗೆದ್ರೂ ಅದು 48 megapixel ತೆಗೆದಿರೋ ಕ್ವಾಲಿಟಿ ಅದರಲ್ಲಿ ಬರುತ್ತೆ. ಆದರೆ ಇದರಲ್ಲೊಂದು ಸಮಸ್ಯೆ ಇದೆ, ಇವರು ಬರೀ ಸ್ಯಾಮ್ಸಂಗ್ನ GM1 ಸೆನ್ಸರನ್ನು ಯೂಸ್ ಮಾಡಿದರೆ ಅದು ಬಂದುಬಿಟ್ಟು ಅಷ್ಟೇ ಎಫೆಕ್ಟಿವ್ ಆಗಿರಲ್ಲ. ಫಸ್ಟ್ ನಿಮ್ಮ ಸ್ಕ್ರೀನಲ್ಲಿ ನೋಡ್ಕೋಬಹುದು, ಇದರಲ್ಲಿ ಬಂದ್ಬಿಟ್ಟು ಚೂರು ಪಿಕ್ಸೆಲ್ಗಳು ಬಂದ್ಬಿಟ್ಟು ಜಾಯಿಂಟ್ ಆಗಿರೋದು ಕಾಣಿಸುತ್ತೆ. ಆದರೆ ಸೋನಿಯ ಸೆನ್ಸರ್ ಯೂಸ್ ಮಾಡಿದ್ರೆ, ಅಂದರೆ ಮುಂಬರುವ ದಿನಗಳಲ್ಲಿ ರೆಡ್ಮಿ ನೋಟ್ 7 ಪ್ರೊ ಅಂತ ಒಂದು ಮೊಬೈಲನ್ನು ಲಾಂಚ್ ಮಾಡ್ತಾರೆ, ಆ ಒಂದು ಮೊಬೈಲ್ನಲ್ಲಿ ಬಂದ್ಬಿಟ್ಟು ಈಗ ಪಿಕ್ಸೆಲ್ ಎಲ್ಲ ಇರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ. ಈ ಒಂದು ಸ್ಯಾಮ್ಸಂಗ್ನ GM1 ಸೆನ್ಸರಲ್ಲಿ 0.8 micron ಅಷ್ಟು ಪಿಕ್ಸೆಲ್ ಇರೋದು ನಾವು ಝೂಮ್ ಮಾಡಿ ನೋಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ, ಫೋಟೋ ಅಷ್ಟೇನೂ ಕ್ವಾಲಿಟಿ ಇರೋದಿಲ್ಲ. ಆದರೆ ಸೋನಿಯ ಸೆನ್ಸರ್ನಲ್ಲಿ ಬಂದ್ಬಿಟ್ಟು ಹಾಗೇನೂ ಕಾಣಿಸೋದಿಲ್ಲ, ಅದು ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ, ನಾವು ಎಷ್ಟೇ ಝೂಮ್ ಮಾಡಿದ್ರು ಫೋಟೋ ಕ್ಲಿಯರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಪ್ರಿಫೇರ್ ಮಾಡೋದು ಏನಪ್ಪ ಅಂತ ನೋಡಿದ್ರೆ, ನೀವು ರೆಡ್ಮಿ ನೋಟ್ 7 ತೊಗೊಳ್ಳೋ ಬದಲು ನೋಟ್ 7 ಪ್ರೊ ಬಂದರೆ ಅದನ್ನು ತೊಗೊಳ್ಳೋದು ಬೆಸ್ಟು. ಸುಮಾರು ಜನ ಕಮೆಂಟ್ ಮಾಡಿದರು ಇಂಡಿಯಾದಲ್ಲಿ ಯಾವಾಗ ನೋಟ್ 7 ಲಾಂಚ್ ಆಗುತ್ತೆ, ನೋಟ್ 7 ಪ್ರೊ ಲಾಂಚ್ ಆಗುತ್ತೆ ಅಂತ. ಸೊ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ ಅಫಿಷಿಯಲ್ ಆಗಿ. ಸೊ ಗೊತ್ತಿದ್ರೆ ನಾನೇ ಹೇಳ್ತಿದ್ನಲ್ಲ, ಸುಮಾರು ಜನ ಹೇಳ್ತಾರೆ ಮಾರ್ಚಲ್ಲಿ ಬರುತ್ತೆ ಅಂತ, ಇದು ಒಂದು ರೂಮರ್ ಅಷ್ಟೇ, ಮಾರ್ಚಲ್ಲಿ ಬಂದರೆ ಒಳ್ಳೆಯದು, ಆವಾಗ ಬಂದರೆ ತೊಗೊಳ್ಳೋಣ. ಸೊ ರೆಡ್ಮಿ ನೋಟ್ 7 ತೊಗೋಬೇಡಿ, ರೆಡ್ಮಿ ನೋಟ್ 7 ಪ್ರೊ ತೊಗೊಳ್ಳಿ, ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು ಅಂದರೆ. ನೆಕ್ಸ್ಟ್ ಈ ಒಂದು ಮೊಬೈಲ್ನ ಪ್ರೈಸ್ ಎಷ್ಟು ಅಂತ ನೋಡಿದ್ರೆ, ಚೈನಾದಲ್ಲಿ ಇದು ಬಂದುಬಿಟ್ಟು 11,000 ಲಾಂಚ್ ಆಗಿದೆ. ಅಂದರೆ ಬೇಸಿಕ್ ವೇರಿಯಂಟು 3GB ರ್ಯಾಮ್ 32GB ವೇರಿಯಂಟು. ಸೊ ಇದು ಬೇಸಿಕ್ ಎಷ್ಟು ಅಲ್ಲಿ ಲಾಂಚ್ ಆಗಿದೆ ಅಂದರೆ, ಇಂಡಿಯಾದಲ್ಲಿ ಬಂದುಬಿಟ್ಟು ಮಿನಿಮಮ್ ಅಂದರೆ 14,000-13,000 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರೈಸ್. ಸೊ ಬೇಸಿಕ್ ವರ್ಸನೇ ಎಷ್ಟು, ಇದರಲ್ಲೂ ನಿಮಗೆ ಬೇರೆ ಬೇರೆ ಇದೆ, 4GB ರ್ಯಾಮು 64GB ವೇರಿಯಂಟ್ ಇದೆ, 6GB ರ್ಯಾಮು 64GB ವೇರಿಯಂಟ್ ಇದೆ. ಸೊ ನಿಮಗೆ ಯಾವ್ದು ಬೇಕೋ ಪರ್ಚೇಸ್ ಮಾಡ್ಕೋಬೋದು. ಆದರೆ ರೆಡ್ಮಿ ನೋಟ್ 7 ಪ್ರೊ ಬಂದುಬಿಟ್ಟು ಸ್ಟಾರ್ಟಿಂಗೆ 18,000 ಇರ್ಬೋದು ಅಂತ ಒಂದು ರೂಮರ್ ಇದೆ. ಸೊ ಕಾದಿದ್ದು ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರಿಂದ ನಮ್ಮ ಮುಂದಿನ ವಿಡಿಯೋಗಳನ್ನು ನೀವು ತಪ್ಪದೇ ವೀಕ್ಷಿಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.